ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ದಲಿಯಾ ಅಥವಾ ಗೋಧಿ ನುಚ್ಚಿನ ಕಿಚಡಿ. ಸೊ ಫಸ್ಟ್ ನೀವು ಒಂದು 3 ಕಪ್ಸ್ ಬ್ರೋಕನ್ ವೀಟ್ನ ಒಂದು ಪಾತ್ರೆ ಹಾಕ್ಕೊಳ್ಳಿ. ಸೊ ಅದಕ್ಕೆ 1 ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. 1-2 ಟೈಮ್ಸ್ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಾಮೂಲಿ ವೆಜಿಟೇಬಲ್ ಆಯಿಲ್ ಕೂಡ ಹಾಕ್ಕೋಬೋದು. ಸೊ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು. ಇದು ಕಾದ ಮೇಲೆ ಇದಕ್ಕೆ ನೀವು ಜೀರಿಗೆ ಹಾಕಬೇಕು, ಆಮೇಲೆ ಅಜ್ವಾನ ಹಾಕಬೇಕು, ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಆನಿಯನ್ ಹಾಕಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ 1-5 ಹೆಚ್ಕೊಂಡಿದ್ದು ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಬಟಾಣಿ, ಈ 4 ಐಟಮ್ನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಳ್ಳಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆನ. ಆಮೇಲೆ ಬಟಾಣಿನ 1 ಬೌಲಷ್ಟು ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು. ಈ ರೆಸಿಪಿ ತುಂಬ ಹೆಲ್ತಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನಿಮಗೊಂದು ಬ್ರೇಕ್ಫಾಸ್ಟಿಗೆ ಕೂಡ ಒಂದು ಹೊಸ ರೆಸಿಪಿ ಆಗುತ್ತೆ. ನೆಕ್ಸ್ಟು ಪೆಪ್ಪರ್ ಪೌಡ್ರು ಹಾಕಬೇಕು. ನೀವು ಪೌಡ್ರ್ ಇಲ್ಲಾಂದರೆ ಡೈರೆಕ್ಟಾಗಿ ಪೆಪ್ಪರ್ನ ಹಾಕ್ಬೋದು. ನೆಕ್ಸ್ಟು ಶುಂಠಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ನಾನು. ಬೇಕಿದ್ರೆ ನೀವು ಬೆಳ್ಳುಳ್ಳಿ ತಿನ್ನೋದಾದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನು ಪೇಸ್ಟ್ ಮಾಡ್ಬೋದು. ನೆಕ್ಸ್ಟು ಟೊಮೊಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಾನು ಯಾವ ಕಪ್ಪಲ್ಲಿ ಗೋಧಿ ನುಚ್ಚನ್ನ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ವಾಟರ್, ಅಂದರೆ 1 ಕಪ್ಪಿಗೆ 3 ಕಪ್ಪಷ್ಟು ವಾಟರ್ನ ಹಾಕಬೇಕು. ಅಂದರೆ ನಾನು 3 ಕಪ್ಪು ಗೋಧಿ ತೊಗೊಂಡ್ರೆ 9 ಕಪ್ಪು ನೀರು ಹಾಕ್ತಾ ಇದ್ದೀನಿ. ಸೊ ಹೆಸರು ಬೇಳೆಗೆ ನೀವು ಕೌಂಟು 1-1 ತೊಗೊಂಡ್ರೆ ಸಾಕು. ಟೋಟಲ್ ನಾನು 10 ಕಪ್ಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಒಂದು ಕುದಿ ಬರೋ ಸ್ಟಾರ್ಟ್ ಆದಾಗ ಅದು ನಾನು ವಾಶ್ ಮಾಡ್ಕೊಂಡಿರೋವಂಥ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಕುಕ್ಕರ್ದು ಮುಚ್ಚಳ ಹಾಕೋಕ್ಕೂ ಮುಂಚೆ ಒಂದು ಸಲ ಕೈಯಾಡಿಬಿಟ್ಟೇನೆ ನೀವು ಹಾಕಬೇಕು. ಸೊ ನೋಡಿ, ಈಗ ಒಂದು ಕುದಿ ಬರ್ತಾ ಇದೆ. ಸೊ ಇವಾಗ ನೀವು ಇದನ್ನು ಮುಚ್ಚಬೋದು. ಇದು ನಿಮಗೆ 2 ವಿಷಲ್ ಆಗಬೇಕು. ಸೊ ಇವಾಗ ಆಗಿದೆ ಈಗ. ಸೊ ನೋಡಿ, ಚೆನ್ನಾಗಾಗಿದೆ ಗೋಧಿ ನುಚ್ಚಿನ ಕಿಚಡಿ ಅಥವಾ ದಲಿಯಾ ರೆಡಿಯಾಗಿದೆ ಈಗ. ಇದು ಹೆಲ್ದಿ ಕೂಡ ಮತ್ತು ವೇಟ್ ಲಾಸ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇರೋರು ಇದನ್ನು ರೆಸಿಪಿನ ಟ್ರೈ ಮಾಡ್ಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಟೇಸ್ಟಿಗೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ನೀವು ಟೊಮೊಟೊ ಜಾಸ್ತಿ ಹಾಕಿದ್ರೆ ಲೆಮನ್ ನೆಸೆಸರಿ ಇರಲ್ಲ. ಸೊ ಈಗ ಗೋಧಿ ನುಚ್ಚಿನ ಕಿಚಡಿ ರೆಡಿ ಆಯಿತು. ನೀವು ಕೂಡ ಮಾಡ್ಕೊಳ್ಳಿ. ಟೇಸ್ಟ್ನ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.